हेलो स्टूडेंट्स, वेलकम टू साई स्टडी सर्कल। इवत्तु फर्स्ट सेमिस्टर एमबीए के जर्नल एंट्रीज हेंग माडोदु, सो जर्नल एंट्रीज नावु एष्टु ईजियागि कलियबहुदु अन्नोदन्न नानु हेळिकोड्तीनि। नन्न हत्र ओंदु क्वेश्चन पेपर इदे, इदु वीटियु बेंगळूरु यूनिवर्सिटि एल्ला यूनिवर्सिटीस् गू आगुत्ते। ಹಾಗೆ ಬಿಗಿನರ್ಸ್ ಲರ್ನರ್ಸ್ ಯಾರು ಇರ್ತಾರೆ ಅಕೌಂಟಿಂಗ್ ಗೆ, ನಾನು ಆದಷ್ಟು ಓಕೆನಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಸೊ ಮಿಸ್ಟರ್ ದಿನೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ಬೈ ಇಂಟ್ರೊಡ್ಯೂಸಿಂಗ್ ದ ಫಾಲೋಯಿಂಗ್ ಅಸೆಟ್ಸ್: ಕ್ಯಾಶ್ 10,000, ಫರ್ನಿಚರ್ 20,000, ಪ್ಲಾಂಟ್ 30,000, ಗೂಡ್ಸ್ ರುಪೀಸ್ 20,000 ಅಂತ ಹೇಳಿದ್ದಾರೆ. ಸಿ ಇಲ್ಲಿ ಮಿಸ್ಟರ್ ದಿಲೇಶ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ, ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ಬಿಸ್ನೆಸ್ ಗೆ ಅಂತ ಒಂದಷ್ಟು ದುಡ್ಡು ಕೊಡ್ತಾ ಇದ್ರೆ, ಬಿಸ್ನೆಸ್ ಗೆ ಅಂತ ಒಂದಷ್ಟು ಫರ್ನಿಚರ್ಸ್ ಕೊಡ್ತಾ ಇದ್ರೆ, ಬಿಸ್ನೆಸ್ ಗೆ ಅಂತ ಹೇಳಿ ಒಂದಷ್ಟು ಪ್ಲಾಂಟ್ ಒಂದಷ್ಟು ಗೂಡ್ಸ್ ಅನ್ನು ಸಪ್ಲೈ ಮಾಡ್ತಾ ಇದ್ರೆ, ಸೊ ಹಾಗಾದ್ರೆ ಬಿಸ್ನೆಸ್ ಇವೆಲ್ಲ ರಿಸೀವ್ ಮಾಡ್ತಾ ಇದೆ ಅಂದ್ರೆ ಬಿಸ್ನೆಸ್ ಗೆ ಏನೇನ್ ಬರ್ತಾ ಇದೆ ಅದು ಫಸ್ಟ್ ಟ್ರಾನ್ಸಾಕ್ಷನ್ ಆಗಿದೆ. ಇಟ್ಸ್ ಎ ಫಸ್ಟ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಗೆ ಏನೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಶ್ ಬರ್ತಾ ಇದೆ. ಸೊ ಏನೇನ್ ಬರ್ತಾ ಇದೆ ಬಿಸ್ನೆಸ್ ಗೆ ಅದೆಲ್ಲ ಡೆಬಿಟ್ ಮಾಡೋಣ. 10,000 ರುಪೀಸ್ ಕ್ಯಾಶ್ ಬರ್ತಾ ಇದೆ. ಫರ್ನಿಚರ್ ಎಷ್ಟು ಬರ್ತಾ ಇದೆ? 20,000 ರುಪೀಸ್ ಬರ್ತಾ ಇದೆ ಫರ್ನಿಚರ್. ಹಾಗೆ ಪ್ಲಾಂಟ್ ಬರ್ತಾ ಇದೆ. ಪ್ಲಾಂಟ್ ರುಪೀಸ್ 30,000 ರುಪೀಸ್ ಅಷ್ಟು ಪ್ಲಾಂಟ್ ಬರ್ತಾ ಇದೆ. ಹಾಗೆ ಗೂಡ್ಸ್ ಬರ್ತಾ ಇದೆ. ಸಿ ಗೂಡ್ಸ್ ಅನ್ನ ನಾವು ಪರ್ಚೇಸಸ್ ಅಂತ ಬೇಕಾದ್ರೂ ಕರಿಬಹುದು, ಓಕೆನಾ? ಯಾಕೆಂದ್ರೆ ಬರ್ತಾ ಇದಲ್ವಾ ಗೂಡ್ಸ್, ಅದಕ್ಕೆ ನಾವು ಪರ್ಚೇಸಸ್ ಅಂತ ಬೇಕಾದ್ರೂ ಕರಿಬಹುದು, ಗೂಡ್ಸ್ ಅಂತ ಬೇಕಾದ್ರೂ ಕರಿಬಹುದು. ಹಾಗಾದ್ರೆ ಟೋಟಲ್ ದಿಲೇಶ್ ಅನ್ನೋರು ಎಷ್ಟು ಕ್ಯಾಪಿಟಲ್ ಹಾಕಿದ್ದಾರೆ ಅಂದ್ರೆ 30, 60, 20, 80,000 ಬರ್ತಾ ಇದೆ. ಹಾಗಾದ್ರೆ ದಿಲೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರೆಯೋಣ. ಏನಿದು ದಿಲೇಶ್ ಕ್ಯಾಪಿಟಲ್ ಅಕೌಂಟ್? 80,000 ರುಪೀಸ್ ಅನ್ನ ನಾವು ದಿನೇಶ್ ಏನ್ ಮಾಡ್ತಾ ಇದ್ದಾನೆ, ಕ್ಯಾಪಿಟಲ್ ನ ಬಿಸ್ನೆಸ್ ಗೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಿಸ್ನೆಸ್ ಗೆ ಇಷ್ಟು ಅಸೆಟ್ಸ್ ಬರ್ತಾ ಇದೆ, ಯಾರು ಕೊಡ್ತಾ ಇದ್ರೆ? ದಿಲೇಶ್ ಕೊಡ್ತಾ ಇದ್ರೆ ಕ್ಯಾಪಿಟಲ್ ಮುಖಾಂತರ. ಸೊ ದೇರ್ಫೋರ್ ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್? ಯಾರು ಕೊಡ್ತಾ ಇದ್ದಾರೆ ಅಕೌಂಟ್, ಓಕೆನಾ? ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್? ಟು ಯಾರು ಕೊಡ್ತಾ ಇದ್ದಾರೆ? ಇದಕ್ಕೆ ನರೇಷನ್ ಬೀಯಿಂಗ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಅಂತ ಬೇಕಾದ್ರೆ ನರೇಷನ್ ಅನ್ನ ಬರೀಬಹುದು. ಎರಡನೇ ಪಾಯಿಂಟ್ ನೋಡೋಣ. ಈ ಪರ್ಚೇಸ್ ಗೂಡ್ಸ್ ಆಫ್ ಇನ್ವಾಯ್ಸ್ ವ್ಯಾಲ್ಯೂ ಆಫ್ 10,000 ಅಟ್ 10% ರೇಟ್ ಡಿಸ್ಕೌಂಟ್ ಫ್ರಮ್ ಸುರೇಶ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪರ್ಚೇಸ್ ಮಾಡ್ತಾ ಇದ್ದಾನೆ ಎಷ್ಟು? 10,000 ರುಪೀಸ್ ಗೂಡ್ಸ್ ನ, ಅದಕ್ಕೆ 10% ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಗಾದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ 10,000 ರುಪೀಸ್ ಗೂಡ್ಸ್ ಬರ್ತಾ ಇದೆ. ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಸುರೇಶ್ ಹತ್ರ ಪರ್ಚೇಸ್ ಮಾಡ್ತಾ ಇದೀವಿ. ಎಷ್ಟು ಡಿಸ್ಕೌಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ 10% ಬರ್ತಾ ಇದೆ. ನೋಡಿ, 10,000 ರುಪೀಸ್ ಮೇಲೆ 10% ಅಂತ ಹೇಳಿದ್ರೆ 1,000 ರುಪೀಸ್ ಆಗುತ್ತೆ. ಸೊ ಡಿಸ್ಕೌಂಟ್ 1,000 ರುಪೀಸ್ ಬರ್ತಾ ಇದೆ. ಇನ್ನ ಸುರೇಶ್ ಗೆ ನಾವ್ ಎಷ್ಟು ಕೊಡಬೇಕು? 9,000 ರುಪೀಸ್ ಮಾತ್ರ ಕೊಡಬೇಕು. ನೀವು ಇನ್ನೊಂದು ಪಾಯಿಂಟ್ ಚೆನ್ನಾಗಿ ನಾವು ಕೇಳ್ಕೊಳ್ಬೇಕು. ಇಫ್ ಗೂಡ್ಸ್ ಆರ್ ಪರ್ಚೇಸ್, ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ, ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಆಗುತ್ತೆ. ಅದೇ ನಾವು ಯಾರತ್ರ ಬೇರೆಯವರಿಂದ ಪರ್ಚೇಸ್ ಮಾಡ್ತಾ ಇದೀವಿ, ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡ್ತೇವೆ, ಅಲ್ಲಿ ಕ್ಯಾಶ್ ಅಂತ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಯಾರಿಂದ ಪರ್ಚೇಸ್ ಮಾಡ್ತಾ ಇದೀವಿ ಅವ್ರ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿ. ಅಂದ್ರೆ ಸುರೇಶ್ ಇಸ್ ದ ಸಪ್ಲೈಯರ್, ವಿ ನೀಡ್ ಟು ಕ್ರೆಡಿಟ್ ಮಿಸ್ಟರ್ ಸುರೇಶ್ ಅಕೌಂಟ್. ಸಿ ಇಲ್ಲಿ 10,000 ರುಪೀಸ್ ಗೂಡ್ಸ್ ಬರ್ತಾ ಇದೆ, ಆದ್ರೆ ಅದರಲ್ಲಿ 10,000 ರುಪೀಸ್ ಅಲ್ಲಿ 1,000 ರುಪೀಸ್ ಡಿಸ್ಕೌಂಟ್, 10% ಡಿಸ್ಕೌಂಟ್ ಕೊಡ್ತಾ ಇದ್ರೆ ಅಲ್ಲಿಗೆ ಸುರೇಶ್ ಗೆ ನಾವು ನೆಕ್ಸ್ಟ್ ಎಷ್ಟು ಕೊಡಬೇಕಾಗುತ್ತೆ? ಓನ್ಲಿ 9,000 ರುಪೀಸ್ ಕೊಡಬೇಕಾಗುತ್ತೆ. ಇಲ್ಲಿ ನರೇಷನ್ ಏನಂತ ಬರೀತಿರಂದ್ರೆ ಬೀಯಿಂಗ್ ಗೂಡ್ಸ್ ಪರ್ಚೇಸ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಅಂತ ಬರೀಬೇಕು. ಮೂರನೇ ಪಾಯಿಂಟ್, ಈ ಸಪ್ಲೈ ಗೂಡ್ಸ್ ಕಾಸ್ಟಿಂಗ್ ರುಪೀಸ್ 1,000 ಟು ರಮೇಶ್ ಅಟ್ ಎ ಟ್ರೇಡ್ ಡಿಸ್ಕೌಂಟ್ ಆಫ್ 5% ಅಂತ ಹೇಳ್ತಾರೆ. ಅಂದ್ರೆ ನಾವು ಸಪ್ಲೈ ಮಾಡ್ತಾ ಇದೀವಿ, ಅಂದ್ರೆ ಸೇಲ್ ಮಾಡ್ತಾ ಇದೀವಿ. ಯಾರಿಗೆ ಮಾಡ್ತಾ ಇದೀವಿ? ರಮೇಶ್ ಮಾಡ್ತಾ ಇದೀವಿ. ಅಂದ್ರೆ ಕ್ಯಾಶ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಏನು ಕೊಟ್ಟಿಲ್ಲ ಅಲ್ಲಿ. ಹಾಗಾದ್ರೆ ಮೂರನೇ ಟ್ರಾನ್ಸಾಕ್ಷನ್ ಅಲ್ಲಿ ರಮೇಶ್ ಗೆ ಮಾಡ್ತಾ ಇದೀವಿ, ರಮೇಶ್ ಅಕೌಂಟ್ ಡೆಬಿಟ್. ಸಿ ರಮೇಶ್ ಅಕೌಂಟ್ ಗೆ ನಾವು ಎಷ್ಟು ಹಾಕ್ಬೇಕು ಆಮೇಲೆ ನೋಡೋಣ. ಹಾಗೆ ಡಿಸ್ಕೌಂಟ್ ಬೇರೆ ಕೊಡ್ತಾ ಇದೀವಿ. ಸಿ 1,000 ರುಪೀಸ್ ಮೇಲೆ 5% ಅಂತ ಹೇಳಿದ್ರೆ
ಎಷ್ಟಾಗುತ್ತೆ ಅಂದ್ರೆ 50 ರೂಪೀಸ್ ಆಗುತ್ತೆ ಅಲ್ಲಿಗೆ 950 ರೂಪೀಸ್ ಮಾತ್ರ ನಮಗೆ ರಮೇಶ್ ಕೊಡಬೇಕಾಗುತ್ತೆ ಆದ್ರೆ ಒಟ್ಟು ಗೂಡ್ಸ್ ಸೇಲ್ಸ್ ಮಾಡಿರೋದು ಎಷ್ಟು ಅಂತ ಹೇಳಿದ್ರೆ 1000 ರೂಪೀಸ್ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೀವಿ ನರೇಷನ್ ಏನು ಅಂತ ಬರೀಬಹುದು ನಾವು ಗೂಡ್ಸ್ ಸೋಲ್ಡ್ ಟು ರಮೇಶ್ ಅಂಡ್ ಅಲೌಡ್ ಡಿಸ್ಕೌಂಟ್ ಅಂತ ಬರೀಬಹುದು ನೋಡಿ ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಮಾಡಿ ಸೇಲ್ಸ್ ಮಾಡಿದ್ರೆ ಕ್ರೆಡಿಟ್ ಮಾಡಿ ಯಾರಿಗೆ ಯಾರಿಂದ ಪರ್ಚೇಸ್ ಮಾಡಿದೀವಿ ಅವರ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿ ಯಾರಿಗೆ ಸೇಲ್ ಮಾಡ್ತಾ ಇದೀವಿ ಅವರ ಅಕೌಂಟ್ ಅನ್ನ ಡೆಬಿಟ್ ಮಾಡಿ ಇದು ಗ್ಯಾರಂಟಿ ಪಾಯಿಂಟ್ಸ್ ಗ್ಯಾರಂಟಿ ಎಕ್ಸಾಮಿನೇಷನ್ ಈ ತರದ ಟ್ರಾನ್ಸಾಕ್ಷನ್ಸ್ ಕೇಳ್ತಾರೆ ನೆಕ್ಸ್ಟ್ ಈ ಇನ್ಸ್ಟಾಲ್ಡ್ ಫರ್ದರ್ ಎ ಮೆಷಿನರಿ ಆಫ್ 20,000 ಪೇಡ್ ವೇಜಸ್ ಫಾರ್ ಇನ್ಸ್ಟಾಲೇಷನ್ 2,000 ಓಕೆನಾ ದಿ ಮೆಷಿನರಿ ವಾಸ್ ಸಪ್ಲೈಡ್ ಬೈ ಮೆಸ್ಸೆಸ್ ಸೂರ್ಯ ಅಂಡ್ ಬ್ರದರ್ಸ್ ಅಂತ ಹೇಳ್ತಾರೆ ಅಂದ್ರೆ ನಾವು ಮೆಸ್ಸೆಸ್ ಸೂರ್ಯ ಅಂಡ್ ಬ್ರದರ್ಸ್ ಇಂದ ಒಂದು ಮಷಿನರಿನ ಪರ್ಚೇಸ್ ಮಾಡ್ತಾ ಇದೀವಿ ಓಕೆನಾ 20,000 ಅದಕ್ಕೆ 2,000 ಇನ್ಸ್ಟಾಲೇಷನ್ ಕೊಡಬೇಕಾಗುತ್ತೆ ನೋಡಿ ಯಾವಾಗ್ಲೂ ಅಷ್ಟೇ ಮಷಿನರಿ ಪರ್ಚೇಸ್ ಮಾಡಿದಾಗ ಅದು ಇನ್ಸ್ಟಾಲೇಷನ್ ಯಾರು ನಾವು ಸಪ್ಲೈಯರ್ ಏನಾದರೂ ತಗೊಂಡಿದ್ರೆ ನಮ್ಗೆ ಟೋಟಲ್ ಮೆಷಿನರಿ ಬೆಲೆ 20,000 ಆಗಲ್ಲ 22,000 ಆಗುತ್ತೆ ಸೊ ಹಾಗಾದ್ರೆ ಇದಕ್ಕೆ ನರೇಶ್ ಐ ಮೀನ್ ಜರ್ನಲ್ ಎಂಟ್ರಿ ಏನ್ ಕೊಡ್ಬೋದು ಅಂದ್ರೆ ಮೆಷಿನರಿ ಅಕೌಂಟ್ ಡೆಬಿಟ್ ನೋಡಿ 20,000 ಪ್ಲಸ್ 2,000 ಟೋಟಲ್ 22,000 ರುಪೀಸ್ ಮೆಷಿನರಿ ಬರ್ತಾ ಇದೆ ಟು ಮೆಸ್ಸೆಸ್ ಯಾರಿಂದ ಪರ್ಚೇಸ್ ಮಾಡ್ತಾ ಇರೋ ಅಂದ್ರೆ ಸೂರ್ಯ ಬ್ರದರ್ಸ್ ಇಂದ ಪರ್ಚೇಸ್ ಮಾಡ್ತಾ ಇದೆ ಸೂರ್ಯ ಬ್ರದರ್ಸ್ ಅಕೌಂಟ್ ಸೊ ಅಲ್ಲಿಗೆ ಸೂರ್ಯ ಬ್ರದರ್ಸ್ ಗೆ ಎಷ್ಟು ಕೊಡಬೇಕಾಗುತ್ತೆ 22,000 ರುಪೀಸ್ ಕ್ಯಾಶ್ ಕೊಡಬೇಕಾಗುತ್ತೆ ಬಟ್ ಮುಂದಕ್ಕೆ ಕೊಡ್ತೀವಿ ಇದು ಪರ್ಚೇಸ್ ಮಾಡಿದ್ರೆ ಗೂಡ್ಸ್ ಪರ್ಚೇಸ್ ಮಾಡಿದ್ರೆ ಪರ್ಚೇಸಸ್ ಅಂತ ಬರುತ್ತೆ ಅದೇ ಮೆಷಿನರಿನೋ ಬಿಲ್ಡಿಂಗ್ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ನಾವು ಮೆಷಿನರಿ ಫರ್ನಿಚರ್ ಕಂಪ್ಯೂಟರ್ ಈ ತರ ಹೆಸರನ್ನ ಕರೀತೀವಿ ನೆಕ್ಸ್ಟ್ ಈ ಪರ್ಚೇಸ್ ಸ್ಟೇಷನರಿ ಫಾರ್ ಬಿಸ್ನೆಸ್ ಪರ್ಪಸ್ 500 ಅಂತ ಇದೆ ನೋಡಿ ಸ್ಟೇಷನರಿನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ ಸ್ಟೇಷನರಿ ಈಸ್ ಅನ್ ಎಕ್ಸ್ಪೆನ್ಸಸ್ ಸೊ ಏನ್ ಬರ್ತಾ ಇದೆ ನಮ್ಗೆ ಅಂದ್ರೆ ಸ್ಟೇಷನರಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ನಮ್ಗೆ ಸೊ ಅದಕ್ಕೆ ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ 500 ಸೊ ಸ್ಟೇಷನರಿ ಪರ್ಚೇಸ್ ಅಂತ ಹೇಳಿ ನರೇಶನ್ ಅನ್ನ ಕೊಡಬಹುದು ನೆಕ್ಸ್ಟ್ ಈ ಸೋಲ್ಡ್ ಗೂಡ್ಸ್ ಟು ಸಿದ್ಧಾರ್ಥ್ ಅಂತ ಇದೆ 5,000 ರುಪೀಸ್ ಅಲ್ಲಿ ನೋಡಿ ಇಲ್ಲೂ ಇದೆ ನಾವು ಸೇಲ್ ಮಾಡ್ತಾ ಇದೀವಿ ರಮೇಶ್ ಗೆ ರಮೇಶ್ ಅಕೌಂಟ್ ಬಿಟ್ಟು ಸೇಲ್ಸ್ ಅಕೌಂಟ್ ಅಂತ ಬಂತು ಇಲ್ಲಿ ಸಿದ್ಧಾರ್ಥ್ ಗೆ ಸೇಲ್ ಮಾಡ್ತಾ ಇದೀವಿ ಸೊ ಅದಕ್ಕೋಸ್ಕರ ಸಿದ್ಧಾರ್ಥ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ 5,000 ಸೊ ಇಲ್ಲಿ ನರೇಷನ್ ಏನಂತ ಬರೀಬಹುದು ಬೀಯಿಂಗ್ ಗೂಡ್ಸ್ ಸೋಲ್ಡ್ ಟು ಸಿದ್ಧಾರ್ಥ್ ಅಂತ ಹೇಳಬಹುದು ಓಕೆನಾ ನೆಕ್ಸ್ಟ್ ಪಾಯಿಂಟ್ ಈ ವಿತ್ಡ್ರೀವ್ ಗೂಡ್ಸ್ ಫಾರ್ ಪರ್ಸನಲ್ ಯೂಸ್ ಕಾಸ್ಟಿಂಗ್ ರುಪೀಸ್ 5,000 ಅಂತ ಹೇಳ್ತಾರೆ ನೋಡಿ ಇಲ್ಲಿ ಓನರ್ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಓನರ್ ಯಾರು ಅಂತ ಹೇಳಿದ್ರೆ ದಿಲೇಶ್ ಅವನು ಗೂಡ್ಸ್ ಅನ್ನ ಹಾಕಿದ್ದಾನೆ ಬಿಸ್ನೆಸ್ ಗೆ ಮತ್ತೆ ಅವನಿಗೆ ಏನಕ್ಕೋ ಬೇಕು ಬಿಸ್ನೆಸ್ ಪರ್ಸನಲ್ ಯೂಸ್ ಗೆ ಅಂತ 5,000 ರೂಪಾಯಿ ಗೂಡ್ಸ್ ಅನ್ನ ಬಿಸ್ನೆಸ್ ಇಂದ ಏನ್ ಮಾಡ್ತಾ ಇದ್ದಾನೆ ತಗೊಂಡು ಮನೆಗೆ ಹೋಗ್ತಾ ಇದ್ದಾನೆ ಸೊ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ ಸೊ ದೇರ್ ಫೋರ್ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್ ಎಷ್ಟು ರೂಪಾಯಿ ಗೂಡ್ಸ್ ತಗೊಂಡೋಗ್ತಾ ಇದ್ದಾನೆ 5,000 ರುಪೀಸ್ ಗೂಡ್ಸ್ ಅನ್ನ ತಗೊಂಡೋಗ್ತಾ ಇದ್ದಾನೆ ಸೊ ಇಲ್ಲಿ ಕ್ಯಾಶ್ ತಗೊಂಡೋಗಿದ್ರೆ 2 cash ಅಂತ ಬರೀತಾ ಇದ್ವಿ ಗೂಡ್ಸ್ ತಗೊಂಡೋಗಿರೋದು ಅಂತ ಪರ್ಚೇಸಸ್ ಅಂತ ಹೇಳ್ತೀವಿ ನೋಡಿ ಯಾವಾಗ್ಲೂ ಅಷ್ಟೇ ಓನರು ಅವನ್ ಬಿಸ್ನೆಸ್ ನಲ್ಲಿರೋ ಸ್ಟಾಕ್ ಅನ್ನ ಪರ್ಸನಲ್ ಪರ್ಪಸ್ ಗೆ ಅಂತ ತಗೊಂಡೋದ್ರೆ ಯಾವಾಗ್ಲೂ ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತಾನೆ ಆ ಬೆಲೆಗೆ ತಗೊಂಡೋಗಿದ್ದ ಅಂದ್ರೆ ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅಂದ್ರೆ ಪರ್ಚೇಸಸ್ ಅಂತಾನೆ ಬರುತ್ತೆ ಓಕೆನಾ ಗೂಡ್ಸ್ ಅಂತ ಬರೆಯಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಈ ಪರ್ಚೇಸ್ ಗೂಡ್ಸ್ ಫ್ರಮ್ ಶ್ರೀನಿವಾಸ್ 10,000 ಈ ಅಲೌಡ್ 5% ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತಾರೆ ಹಾಗಾದ್ರೆ ನಾವಿಲ್ಲಿ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾ ಇದೀವಿ ಗೂಡ್ಸ್ ಅನ್ನ ಸೇಲ್ ಮಾಡಿದೀವಿ ಸೇಲ್ ಮಾಡಿ ಅವನಿಗೆ ಕ್ಯಾಶ್ ಅಲ್ಲಿ ಮಾರ್ತಾ ಇದೀವಿ ಕ್ಯಾಶ್ ಅಲ್ಲಿ ಮಾರ್ತಾ ಇರೋದ್ರಿಂದ 5% ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ದೇರ್ ಫೋರ್ ಏನ್ ಬರೀಬಹುದು ಇದಕ್ಕೆ ನರೇಷನ್ ಅಥವಾ ಜರ್ನಲ್ ಎಂಟ್ರಿ 8th ಜರ್ನಲ್ ಎಂಟ್ರಿ ಏನಂತ ಬರೀಬಹುದು ಅಂದ್ರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ನೋಡಿ ಟೋಟಲ್ ಸೇಲ್ಸ್ ಮಾಡಿರೋದು
ಸಾರಿ ಈ ಪರ್ಚೇಸ್ ಗೂಡ್ಸ್ ಫ್ರಮ್ ಶ್ರೀನಿವಾಸ್ ಪರ್ಚೇಸ್ ಮಾಡಿರೋದಲ್ವಾ ಸೊ ಸೇಲ್ ಆಗಿರೋದಲ್ಲ ಇದು ಪರ್ಚೇಸ್ ಆಗಿರೋದು ಸೊ ಪರ್ಚೇಸ್ ಆಗಿದ್ರೆ ಫಸ್ಟ್ ನಾವು ಯಾವಾಗಲೂ ಪರ್ಚೇಸ್ ಅಕೌಂಟ್ ಅಂತ ಕರೀತೀವಿ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಸಾರಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ಯಾಕೆಂದ್ರೆ ನಾವು ಪರ್ಚೇಸ್ ಮಾಡಿದಾಗ ನಾವು ಕ್ಯಾಶ್ ಕೊಟ್ಟಿದೀವಿ ಓಕೆನಾ 5% ಡಿಸ್ಕೌಂಟ್ ಬರ್ತಾ ಇದೆ ನೋಡಿ 10000 ರೂಪೀಸ್ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿದೀವಿ ಆದ್ರೆ 10000 ರೂಪೀಸ್ ಗೂಡ್ಸ್ ಅಲ್ಲಿ ನಾವು 10000 ರೂಪೀಸ್ ಗೂಡ್ಸ್ ಕೊಡೋ ಅವಶ್ಯಕತೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಎಸ್ ಪರ್ಸೆಂಟ್ ಡಿಸ್ಕೌಂಟ್ ಬರ್ತಾ ಇದೆ 5% ಡಿಸ್ಕೌಂಟ್ ಬರ್ತಾ ಇದೆ 5% ಅಂದ್ರೆ ಎಷ್ಟಾಗುತ್ತೆ 500 ರೂಪೀಸ್ ಆಗುತ್ತೆ ಇನ್ನ ಕ್ಯಾಶ್ ನಾವು ಎಷ್ಟು ಕೊಟ್ಟಿರ್ತೀವಿ 9500 ರೂಪೀಸ್ ಮಾತ್ರ ಕ್ಯಾಶ್ ಅಂತ ಕೊಟ್ಟಿರ್ತೀವಿ ಸೋ ಹಾಗಾದ್ರೆ ಇಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಟು ಡಿಸ್ಕೌಂಟ್ ನೋಡಿ ಪರ್ಚೇಸ್ ಮಾಡಿದಾಗ ಗೂಡ್ಸ್ ಬರುತ್ತೆ ಕ್ಯಾಶ್ ಕೊಟ್ಟಿರೋದ್ರಿಂದ ಕ್ಯಾಶ್ ಹೋಗ್ತಾ ಇದೆ ಏನ್ ಬರ್ತಾ ಇದೆ ಅಕೌಂಟ್ ಡೆಬಿಟ್ ಟು ಏನ್ ಹೋಗ್ತಾ ಇದೆ ಅದರ ಡಿಫರೆನ್ಸ್ ನಮಗೆ ಪರ್ಚೇಸ್ ಮಾಡಿರೋದು 10000 ಕ್ಯಾಶ್ ಕೊಟ್ಟಿರೋದು 9500 ಇನ್ 500 ರೂಪೀಸ್ ಏನಾಗುತ್ತೆ ಖಂಡಿತ ಡಿಸ್ಕೌಂಟ್ ನಮಗೆ ಇನ್ಕಮ್ ಆಗುತ್ತೆ ನೆಕ್ಸ್ಟ್ ಈ ಪರ್ಚೇಸ್ ಗೂಡ್ಸ್ ಫ್ರಮ್ ರಾಜ್ 20000 ಈ ಅಲೌ 10% ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಇನ್ನೂ ಒಂದು ಎಂಟ್ರಿ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಯಾರಿಂದ ಪರ್ಚೇಸ್ ಮಾಡಿರೋದು ರಾಜ್ ಇಂದ ಪರ್ಚೇಸ್ ಮಾಡಿದ್ವಿ ರಾಜ್ ಅಕೌಂಟ್ ಅಂಡ್ ಡಿಸ್ಕೌಂಟ್ ಅಕೌಂಟ್ ಎಷ್ಟು ಬಂದಿದೆ 20000 ರೂಪೀಸ್ ಮೇಲೆ ಡಿಸ್ಕೌಂಟ್ ಎಷ್ಟು ಬರ್ತಾ ಇದೆ ಟೋಟಲ್ ಗೂಡ್ಸ್ ನಮಗೆ 20000 ರೂಪೀಸ್ ಗೂಡ್ಸ್ ಬಂದಿದೆ ಅದರಲ್ಲಿ ಡಿಸ್ಕೌಂಟ್ 10% ಅಂತ ಹೇಳ್ತಾ ಇದ್ವಿ ಅಲ್ಲಿಗೆ 2000 ರೂಪೀಸ್ ಅಷ್ಟು ಡಿಸ್ಕೌಂಟ್ ಬರ್ತಾ ಇದೆ ಇನ್ನು 18000 ರೂಪೀಸ್ ಮಾತ್ರ ರಾಜ್ಗೆ ಕೊಡಬೇಕಾಗುತ್ತೆ ಇಲ್ಲಿ bought goods from Raj and received discount of rupees 2000 the narration bari ho next but last point sold goods to Roja rupees 10000 allowed 5% trade discount and 200 as a cash discount anta heltare hagadre first idike erdu journal entry barutte first now yarge Roja ge sale maartta idivi Roja account debit ಎಷ್ಟು ರೂಪಾಯಿ 10000 ರೂಪೀಸ್ ಗೂಡ್ಸ್ ಅನ್ನ ಸೇಲ್ ಮಾಡಿದೀವಿ ಓಕೆನಾ ರೋಜಾಗೆ ನಾವು 10000 ರೂಪೀಸ್ ದುಡ್ಡನ್ನ ಕೊಡಬೇಕಾಗುತ್ತೆ ರೋಜಾ ಅಕೌಂಟ್ ಡೆಬಿಟ್ ನಮಗೆ ಕೊಡಬೇಕಾಗಿರೋದು 10000 ಸೇಲ್ ಆಗಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ 10000 ರೂಪೀಸ್ ಸಾರಿ ಇಲ್ಲಿ ಬೇಡ ಇಲ್ಲಿ ಡಿಸ್ಕೌಂಟ್ ಎಷ್ಟು ಕೊಡ್ತಾ ಇದೀವಿ ಅಂತ ನೋಡೋಣ ಡಿಸ್ಕೌಂಟ್ 10000 ರೂಪೀಸ್ ಮೇಲೆ ಎಷ್ಟು ಪರ್ಸೆಂಟ್ ಅಂತ 5% ಅಂತ ಹೇಳ್ತಾ ಇದ್ದಾರೆ 5% ಅಂದ್ರೆ 500 ರೂಪೀಸ್ ಹಾಗಾದ್ರೆ ಇನ್ನ ನಮ್ಗೆ ಎಷ್ಟು ದುಡ್ಡು ಕೊಡಬೇಕು 9500 ರೂಪೀಸ್ ಗೂಡ್ಸ್ ಟೋಟಲ್ ನಾವು ಕೊಡ್ತಾ ಇರೋದಲ್ವಾ ಸೊ ರೋಜಾಗೆ ರೋಜಾ ನಮ್ಗೆ 9500 ಕೊಡಬೇಕು ಅಲ್ಲಿಗೆ ಡಿಸ್ಕೌಂಟ್ ಎಷ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ಡಿಸ್ಕೌಂಟ್ ಡೆಬಿಟ್ 500 ರೋಜಾಗೆ 9500 ರಿಸೀವ್ ಮಾಡ್ತಾ ಇದ್ದಾರೆ 500 ರೂಪಾಯಿ ಬಿಟ್ಕೊಟ್ಟಿದೀವಿ ಅಲ್ಲಿಗೆ ಒಟ್ಟು ಎಷ್ಟು ರೂಪಾಯಿ ಗೂಡ್ಸ್ ಹೋಗ್ತಾ ಇದೆ 10000 ರೂಪೀಸ್ ಗೂಡ್ಸ್ ಹೋಗ್ತಾ ಇದೆ ಏನಂತ ಬರೀಬಹುದು ಇಲ್ಲಿ ಅಂದ್ರೆ ನರೇಷನ್ ಬೀಂಗ್ ಗೂಡ್ಸ್ ಸೋಲ್ಡ್ ಅಂಡ್ ಅಲೌಡ್ ಡಿಸ್ಕೌಂಟ್ ಅಂತ ಹೇಳ್ಬೋದು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ ರೋಜ್ ಹಾಗೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದೀವಿ ಓಕೆನಾ ಯಾರು ರಿಸೀವ್ ಮಾಡ್ತಾ ಇದಾರೆ ರೋಜಾ ರಿಸೀವ್ ಮಾಡ್ತಾ ಇದಾರೆ ಏನ್ ಹೋಗ್ತಾ ಇದೆ ಗೂಡ್ಸ್ ಹೋಗ್ತಾ ಇದೆ 10000 ಆದ್ರೆ 10000 ರೂಪೀಸ್ ಗೂಡ್ಸ್ ನ ನಾವು ಎಷ್ಟಕ್ಕೆ ಮಾರ್ತಾ ಇದೀವಿ ರೋಜಾಗೆ 9500 ರೂಪೀಸ್ ಮಾರ್ತಾ ಇದೀವಿ ಹಾಗಾದ್ರೆ ಇನ್ನ 500 ರೂಪೀಸ್ ಏನ್ ಕೊಟ್ಟಿದೀವಿ ಡಿಸ್ಕೌಂಟ್ ಕೊಟ್ಟಿದೀವಿ ನೆಕ್ಸ್ಟ್ ಅದೇ ಡೇಟ್ ಅಲ್ಲಿ 9500 ರೂಪೀಸ್ ಕೊಡಬೇಕಾಗಿತ್ತು ಅವರು ಪ್ರಾಂಪ್ಟ್ ಆಗಿ ನಮಗೆ ಫುಲ್ 9500 ನ ಅಟ್ ಎ ಟೈಮ್ ನಾವು ಅನ್ಕೊಂಡಿರೋದಕ್ಕಿಂತ ಮುಂಚೆನೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕ್ಯಾಶ್ ಅಕೌಂಟ್ ಡೆಬಿಟ್ 9300 ಯಾಕೆ ಸರ್ 300 ಹಾಕಿದ್ರಿ ಅಂದ್ರೆ ಅವರು ಬೇಗನೆ ದುಡ್ಡು ಕೊಟ್ಟಿರೋದ್ರಿಂದ ಅವ್ರಿಗೆ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಎಷ್ಟು ರೂಪಾಯಿ ಕೊಡ್ತಾ ಇದೀವಿ 200 ರೂಪಾಯಿ ಪ್ರಾಬ್ಲಮ್ ನಲ್ಲಿ ಹೇಳಿದ್ದಾರೆ ಅದನ್ನ ಟು ಯಾರು ಕೊಡ್ತಾ ಇದಾರೆ ರೋಜಾ ಕೊಡ್ತಾ ಇದೆ ಎಷ್ಟು ಕೊಡ್ಬೇಕಾಗಿತ್ತು ರೋಜಾ 9500 ಕೊಡ್ಬೇಕಾಗಿತ್ತು ರೋಜಾ ಇಲ್ಲೂ ಇದೆ ಇಲ್ಲೂ ಇದೆ ಕೊಡ್ಬೇಕಾಗಿತ್ತು ಕೊಟ್ಟಿದ್ದಾರೆ
ಆದ್ರೆ ಅವರು ನಾವು ಅನ್ಕೊಂಡಿದ್ದಕ್ಕಿಂತಲೂ ಮುಂಚೆ ಕೊಟ್ಟಿರೋದ್ರಿಂದ ಅವ್ರಿಗೆ 200 ರೂಪೀಸ್ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದೀವಿ. ಇನ್ನು ನಮಗೆ ಬರ್ತಾ ಇರೋ ಕ್ಯಾಶು ಬರೀ 9,300 ಮಾತ್ರ. ಇದಕ್ಕೆ ನರೇಷನ್ ಏನಂತ ಬರೀಬಹುದು ಅಂದ್ರೆ ಬೀಯಿಂಗ್ ರಿಸೀವ್ಡ್ ಕ್ಯಾಶ್ ಫ್ರಮ್ ರೋಜಾ ಅಂಡ್ ಅಲೌಡ್ ಡಿಸ್ಕೌಂಟ್ ಅಂತ ಬರೀ. ಇಷ್ಟು ಎಂಟ್ರೀಸ್ ಬರೆದ್ರೆ ನಿಮಗೆ ಒಂದು 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಬರುತ್ತೆ. ಓಕೆನಾ? ದಯವಿಟ್ಟು ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಕ್ಸಾಮು ತುಂಬಾ ಹತ್ತಿರದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್.